गुलबर्गा शहर में मन्नूर मल्टी स्पेशलिटी हॉस्पिटल की जानिब से कॉरपोरेशन, वेटरनिटी आवाज़ और WVS डिपार्टमेंट के साथ मिलकर वर्ल्ड रैबिस डे के मौके पर डॉग्स पेट्स के लिए फ्री वैक्सीनेशन अवेयरनेस प्रोग्राम ऑर्गेनाइज किया गया था। इस प्रोग्राम में कर्नाटका मिनिस्टर ऑफ एनिमल हस्बेंड्री और फिशरी प्रभु चौहान के अलावा और दीगर कई लोग मौजूद थे। डॉक्टर फारूक मन्नूर और दीगर ऑफिसर्स डॉक्टर्स ने वर्ल्ड रैबिस डे के मौके पर लोगों को अवेयर कर बताया अपने पेट्स को वैक्सीनेट न करने से क्या क्या नुकसान हो सकते हैं। ये प्रोग्राम कॉरपोरेशन ऑफिस के सामने ऑर्गेनाइज किया गया था और शहर के कई लोग इस प्रोग्राम में शिरकत कर अपने पेट्स को वैक्सीन लगवाते नजर आए हैं। दिस वीडियो प्रेजेंट बाय मन्नूर मल्टी स्पेशलिटी हॉस्पिटल हाईली क्वालिफाइड एंड वेल एक्सपीरियंस्ड डॉक्टर्स टीम फॉर इमरजेंसी एंड ट्रॉमा केयर 24/7 एट बाले हिल सर्कल रिंग रोड गुलबर्गा। ರೇಬಿಸ್ ಡೇ ಇದೆ, ಸೊ ವಾಟ್ ವಿ ಕ್ಯಾನ್ ಡೂ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು ಅನಿಮಲ್ಸಿಂದ ಹ್ಯೂಮನ್ಸಿಗೆ ಏನು ರೋಗ ಬರ್ತಾ ಇದೆ ರೇಬಿಸ್, ಇಟ್ ಈಸ್ ವೆರಿ ಫೇಟಲ್ ಅಂದರೆ ಭಾಳ ಘಾತಕ ಇದೆ. ಸೊ ಅದಕ್ಕೆ ಹೆಂಗೆ ನಾವು ತಡೆಗಟ್ಟಬೇಕಂತ ಹೇಳಿ ನಾವು ಯೋಚನೆ ಮಾಡೋಕ್ಕೆ, ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಸಣ್ಣ ನಮ್ಮದು ಒಂದು ಕೋಶಿಶ್ ಇದೆ. ಅದಕ್ಕೆ ವೆಟರ್ನರಿ ಡಿಪಾರ್ಟ್ಮೆಂಟ್, ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಈವನ್ ಹಾಸ್ಪಿಟಲ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಕಲ್ತು ನಾವು ಇವತ್ತು ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಕಲಬುರಗಿಗೆ ರೇಬಿಸ್ ಫ್ರೀ ಡಿಸ್ಟಿಕ್ ಮಾಡಬೇಕಂತ ಹೇಳಿ ಒಂದು ಪ್ರಯತ್ನ ಇದೆ. ಆ ಪ್ರಯತ್ನಕ್ಕೆ ಎಲ್ಲರೂ ನೀವು ಸಹಕರಿಸಬೇಕು. ಮತ್ತು ಬರುವ ದಿನಗಳಲ್ಲಿ ಗುಲ್ಬರ್ಗನ ಒಂದು ರೇಬಿಸ್ ಫ್ರೀ ಡಿಸ್ಟಿಕ್ ಫಸ್ಟ್ ಡಿಸ್ಟಿಕ್ ನಾವು ಮಾಡಬೇಕಂತೇಳಿ ಅದು ನಾವು ಇವತ್ತು ಪ್ರಾಮಿಸ್ ಮಾಡಬೇಕು. ವಿ ವಿಲ್ ಪ್ರಾಮಿಸ್ ಎಲ್ಲ ಡಿಸೀಸಸ್ನಲ್ಲಿ, ಎಲ್ಲ ಇಂಡಸ್ಟ್ರೀಸ್ನಲ್ಲಿ ಕಲಬುರಗಿ ಒಂದು ಮೇಲೆ ಇರಬೇಕಂತ ಹೇಳಿ ನಾವು ಇದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದೇ ಇಂಡಿಯಾದಲ್ಲಿ ಈ ಗೋವಾ ಇದೆ, ಗೋವಾನಲ್ಲಿ ಇಟ್ ಈಸ್ ಬಿನ್ ರೇಬಿಸ್ ಹ್ಯಾಸ್ ಬಿನ್ ಎಲಿಮಿನೇಟೆಡ್. ಸೊ ಅದೇ ಥರ ಕರ್ನಾಟಕನಲ್ಲಿನೂ ನಾವು ಮಾಡಬಹುದು. ಸೊ ಇಟ್ ಈಸ್ ವೆರಿ ಸಿಂಪಲ್. ನಮ್ಗೇನು ಮಾಡೋದಿದೆ, ಜಸ್ಟ್ ನಮ್ಮ ಪೆಟ್ಸ್, ನಮ್ಮ ಡಾಗ್ಸ್ ಕ್ಯಾಟ್ಸ್ ವಾಟ್ ಎವರ್ ವಿ ಹ್ಯಾವ್ ಪೆಟ್ಸ್, ವಿ ಹ್ಯಾವ್ ಟು ಗೆಟ್ ದಟ್ ವ್ಯಾಕ್ಸಿನೇಟೆಡ್ ಅಷ್ಟೇ, ಮತ್ತೇನಿಲ್ಲ. ಅದರಿಂದ ಇಫ್ ವಿ ಆರ್ ನಾಟ್ ವ್ಯಾಕ್ಸಿನೇಟಿಂಗ್ ದಿ ಅವರ್ ಪೆಟ್ಸ್ ದೆನ್ ಡೆಫಿನೆಟ್ಲಿ ಇಫ್ ಇಟ್ ಗೆಟ್ಸ್ ರೇಬಿಸ್ ದೆನ್ not only biting, even the licking, scratching, that can also cause rabies to a human being. So a very easy method is just vaccinate your pets. That's it. So ellaru ivattu bandavarge media persons agli ellaru agli nimella bandidike idu definitely this will boost the awareness camp. I thank one and all. Thank you. Jai Karnataka, Jai Hind. ಇವತ್ತಿನ ದಿವಸ ನಾವು ವರ್ಲ್ಡ್ ರ್ಯಾಪಿಸ್ ಡೇ ಏನು ಆಚರಣೆ ಮಾಡುವುದರ ಮೂಲಕ ಇವತ್ತಿನ ದಿವಸ ನಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಏನು ನಾಯಿಗಳು ಇದೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅತ್ಯಂತ ನಿಯತವಾಗಿರುವಂತಹ ಪ್ರಾಣಿ ಯಾವುದಾದ್ರೂ ಇದ್ದರೆ ಅದು ನಾಯಿ. ಪ್ರತಿಯೊಬ್ಬರ ಮನೆಯಲ್ಲಿ ನಿಯತ್ತಾಗಿರುವಂತಹ ಪ್ರಾಣಿ ನಾಯಿ. ಸೊ ಹೀಗಾಗಿ ನಮ್ಮ ಪಾಲಿಕೆ ವ್ಯಾಪ್ತಿಯಿಂದ ನಾವು ಏನೈತಿ ಮನೂರ ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ ಫರೇಕ್ ಮನೂರ್ ಸರ್, ಅವರಿಗೆ ನಾವು ಬಹಳಷ್ಟು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಮತ್ತು ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮ ಇಲ್ಲಿ ವ್ಯಾಕ್ಸಿನೇಷನ್ ಆದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂದರೆ SVP ಸರ್ಕಲ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ಕಲ್, ಅಲ್ಲಿ ಒಂದು ತಾಸು ವ್ಯಾಕ್ಸಿನೇಷನ್ ಮಾಡ್ತೀವಿ. ಅಲ್ಲಿಂದ ರಾಮ ಮಂದಿರಕ್ಕೆ ಹೋಗುತ್ತೆ, ಅಲ್ಲಿ ಒಂದು ತಾಸು ಮಾಡ್ತೀವಿ. ಅಲ್ಲಿಂದ ಖರ್ಗೆ ಪೆಟ್ರೋಲ್ ಪಂಪ್, ಅಲ್ಲಿ ಒಂದು ತಾಸು ಮಾಡ್ತೀವಿ. ಅಲ್ಲಿಂದ ನೇರವಾಗಿ ಹುಮ್ನಾಬಾದ್ ಬೇಸ್, ಅಲ್ಲಿ ಒಂದು ತಾಸು. ಅಲ್ಲಿ ನಮ್ಮ ಮಂತ್ರಿಗಳು ಶ್ರೀ ಪ್ರಭು ಚೌಹಾಣ್ ಅವರು ಅಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಖರ್ಗೆ ಪೆಟ್ರೋಲ್ ಪಂಪ್ ಹತ್ರ ಬಂದು ಸ್ವಲ್ಪ ಉದ್ಘಾಟನೆ ಮಾಡಿಬಿಟ್ಟು ಅವರು ಇದು ಮಾಡ್ತಾರೆ. ಆ ನಂತರ ಈ ಕಾರ್ಯಕ್ರಮ 5 ಗಂಟೆವರೆಗೂ ನಡೆಯುತ್ತೆ. ಅಲ್ಲಿವರೆಗೂ
ಎಷ್ಟು ಸಿಟಿಯಲ್ಲಿ ಇರತಕ್ಕಂತ ಡೊಮೆಸ್ಟಿಕ್ ಪೆಟ್ ಗಳದವ ಅವರು ತಂದು ವ್ಯಾಕ್ಸಿನೇಷನ್ ಮಾಡ್ಕೋಬೇಕಂತ ವಿನಂತಿ ಮಾಡ್ಕೊಂಡು ಆಜ್ ವರ್ಲ್ಡ್ ರೇಬಿಸ್ ಡೇ ಕೆ ದಿನ ಹಮ್ ಲೋಗ್ ಯಹಾ ಕಲಬುರ್ಗಿ ಮೇ ಆಯೇ ಹುಯೆ ಔರ್ ಹಮಾರೆ ಸಾಥ್ ಮಿಷನ್ ರೇಬಿಸ್ WVS इन लोग सब पार्टिसिपेट करके यहाँ पर जितने भी स्ट्रे डॉग है ये न्यूसेंस जो हो रहा है रैबिस के वजह से जो भी मौतें होती है इसको बचाने के लिए आज यहाँ पर वैक्सीनेशन ड्राइव हम ले रहे हैं। ये कलबुर्गी महानगर पालिके के सहयोग से ये सब चल रहा है। जो कार्यक्रम वर्ल्ड रेबिस डे अंदर 0/230 अंदर एम्लम इधे 0/230 अंदर ಬೈ 2030 ರೇಬಿಸ್ ಶುಡ್ ಬಿ ಎಲಿಮಿನೇಟೆಡ್ ಫ್ರಮ್ ದ ವರ್ಲ್ಡ್. ಇವರ ಸಹಯೋಗದೊಂದಿಗೆ ಏನೈತಿ ಉಚಿತವಾಗಿ ಒಂದು ವ್ಯಾಕ್ಸಿನೇಷನ್ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳಷ್ಟು ಸಂತೋಷದ ವಿಷಯ. ಸೊ ಹೀಗಾಗಿ ನಮ್ಮ ಪಾಲಿಕೆ ವ್ಯಾಪ್ತಿಯಿಂದ ನಾವು ಏನೈತಿ ಮನೂರ ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ ಫರೇಕ್ ಮನೂರ್ ಸರ್, ಅವರಿಗೆ ನಾವು ಬಹಳಷ್ಟು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಮತ್ತು ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ವೆಟರ್ನರಿ ಡಿಪಾರ್ಟ್ಮೆಂಟ್ ಹಾಗೂ ಕಾರ್ಪೊರೇಷನ್ ಜೊತೆ ಕೊಲಾಬರೇಟ್ ಮಾಡಿಕೊಂಡು ಡಾಕ್ಟರ್ ಫಾರೂಕ್ ಅವರು ಮನೋರ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಅವರು ತೆಗೆದುಕೊಂಡಿರುವಂತಹ ಈ ಇನಿಷಿಯೇಷನ್ ಅನ್ನ ಫಸ್ಟ್ ಆಫ್ ಆಲ್ ನನ್ನ ತನು ಮನದಿಂದ ಅಭಿನಂದಿಸಿ ತಮಗೆ ಒಂದೆರಡು ಮಾತುಗಳನ್ನು ಹೇಳಬಯಸ್ತೇನೆ. ಇಂಥ ಒಂದು ಪಬ್ಲಿಕ್ ಹೆಲ್ತ್ ರಿಲೇಟೆಡ್ ಅಂದರೆ ಜಿನೋಟಿಕ್ ಇಂಪಾರ್ಟೆಂಟ್ ಅಂತಾರೆ, ಅದು ಪ್ರಾಣಿಯಿಂದ ಮನುಷ್ಯರಿಗೆ ಮನುಷ್ಯರಿಂದ ಪ್ರಾಣಿಗೆ ಬರುವಂಥ ರೋಗದ್ದು, ಈ ಕಂಟ್ರೋಲ್ ಮಾಡಬೇಕಾಗಿತ್ತು, ಇದ್ರ ಬಗ್ಗೆ ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದರೆ ನಮ್ಮ ಡಿಪಾರ್ಟ್ಮೆಂಟ್ ಅಂತೂ ಯಾವತ್ತೂ ಇದ್ದೇ ಇರುತ್ತೆ. ಅದರ ಜೊತೆ ತಮ್ಮ ಉತ್ಸಾಹ ತರೋಣರಾದಂಥ ಡಾಕ್ಟರ್ ಫಾರೂಕ್ ಮನೋರ್ ಅಂತ ವಾಲಂಟಿಯರ್ ಆರ್ಗನೈಸೇಷನ್ ಅವರು ಹಾಗೂ ನಮ್ಮಲ್ಲಿ ಬಂದ 3 ತಿಂಗಳಿಂದ ಕೋಆಪರೇಟ್ ಮಾಡಿಕೊಂಡು ನಮ್ಮ ಜೊತೆ ಮೋಟಿವೇಟ್ ಮಾಡಿ ಮಾಡಿಸಿರುವಂತಹ ಕಾರ್ಪೊರೇಷನ್ ಸಿಬ್ಬಂದಿಗೂ ನನ್ನ ಅಭಿನಂದನೆಗಳು. ರೇಬಿಸ್ ವ್ಯಾಕ್ಸಿನೇಷನ್ ಜೊ ಹೇ ನಾ ಇಸ್ಕೆ ಲಿಯೆ ಹೇ ಓ ಅಪ್ನೆ ಆರ್ಗನೈಸ್ ಕಿಯಾ ಹೇ, ಥ್ಯಾಂಕ್ ಯು ಇಸ್ಕೆ ಲಿಯೆ. ಔರ್ ಇಸ್ಕೋ ಮೇನೆ ಒನ್ ಇಯರ್ ಫೋರ್ ಮಂತ್ ಹುಆ ಹೇ ಮೇನೆ ಇಸ್ಕೋ ಅಡಾಪ್ಟ್ ಕಿಯಾ ಥಾ ಅಡಾಪ್ಟ್ ಕಿಯಾ ಹೇ ಔರ್ ಎ ವ್ಯಾಕ್ಸಿನೇಷನ್ ಉಸ್ಕೋ ದಿಲಾನೆ ಕೆ ಲಿಯೆ ಅಪ್ನೆ ಜೊ ಪ್ರೊವೈಡ್ ಕಿಯಾ ಹೇ ನಾ ಓ ಇಸ್ಕೆ ಲಿಯೆ ಬಹುತ್ ಅಚ್ಛಾ ಹೇ ಕ್ಯೂಂಕಿ ಎ ವ್ಯಾಕ್ಸಿನೇಷನ್ ಸೆ ಕ್ಯಾ ಬೆನಿಫಿಟ್ ಹೇ ಬೋಲೆ ತೋ ಇಸ್ಕೋ ಕ್ಯಾ ಅಂದರ್ ಕೆ ಬ್ಯಾಕ್ಟೀರಿಯಾಸ್ ಹೇ ಓ ಭೀ ಮರ್ತೆ ಹೇ ಔರ್ ಎ ಜೊ ದೂಸರೋ ಕೋ ಬೈಟ್ ಕರ್ನೆ ಜಾತಿ ಹೇ ನಾ ಉಸ್ಸೆ ಕ್ಯಾ ಭೀ ಸೈಡ್ ಎಫೆಕ್ಟ್ ನಹೀ ಹೋತಾ ಹೇ ಇಸ್ಸೆ. ಥ್ಯಾಂಕ್ಸ್ ಟು ಮಹಾನಗರ ಪಾಲಿಕೆ ಆ್ಯಂಡ್ ಮನ್ನೂರ್ ಹಾಸ್ಪಿಟಲ್, ಥ್ಯಾಂಕ್ ಯು ವೆರಿ ಮಚ್ ಟು ಪ್ರೊವೈಡ್ ದಿಸ್ ವ್ಯಾಕ್ಸಿನೇಷನ್. ನಮಸ್ತೆ ಗುಲ್ಬರ್ಗಾ, ಮೇರಾ ನಾಮ ದೀಪಕ್ ಹೇ, ಮೇ ಜಯನಗರ್ ಡಾಕ್ಟರ್ಸ್ ಕಾಲೋನಿ ಮೇ ರಹತಾ ಹೂ. ಎ ಮೇರಾ ಪೆಟ್ ಹೇ, ಇಸ್ಕಾ ಬ್ರೀಡ್ ಸೈಬೇರಿಯನ್ ಹಸ್ಕಿ ಹೇ, ಎ ಫೀಮೇಲ್ ಹೇ, ಎ 6 ಸಾಲ್ ಕಾ ಹೇ. ಆಜ ಕಾರ್ಪೊರೇಷನ್ ಆಫ್ ಗುಲ್ಬರ್ಗಾ ಮೇ ಯ ಡ್ರೈವ್ ಚಲ್ ರಹಾ ಥಾ ಜೊ ಮುಜೇ ಅಚ್ಛಾ ಲಗಾ ತೋ ಮೇ ಯೇ ಸಬ್ಕೋ ದರ್ಖಾಸ್ತ್ ಕರ್ತಾ ಹೂ ಕಿ ಆಪ್ ಇಸ್ಕಾ ಫಾಯ್ದಾ ಉಠಾಯೇ ಔರ್ ಕ್ಯಾ ಹೇ ಅಪ್ನೆ ಪೆಟ್ ಕೋ ಔರ್ ಅಪ್ನೆ ಆಪ್ ಕೋ ಹೆಲ್ದಿ ರಖಿಯೇ. ಥ್ಯಾಂಕ್ಸ್ ಟು ಕಲಬುರ್ಗಿ ಮಹಾನಗರ ಪಾಲಿಕೆ, ಥ್ಯಾಂಕ್ ಯು ಮನ್ನೂರ್ ಹಾಸ್ಪಿಟಲ್.